ಕೊರೋನಾ ಜಗತ್ತನ್ನೇ ತಲ್ಲಣಗೊಳಿಸಿದ ಸಾಂಕ್ರಾಮಿಕ. ಬ್ರಿಟನ್, ಜಪಾನ್, ಚೀನಾ ಅಷ್ಟೇ ಏಕೆ, ಅಮೆರಿಕವೂ ಕೊರೋನಾ ಹೊಡೆತಕ್ಕೆ ತತ್ತರಿಸಿದ್ದ ಕಾಲವದು. ಜಗತ್ತಿನ ಬಲಾಢ್ಯ ರಾಷ್ಟ್ರಗಳೇ ತಲೆ ಮೇಲೆ ಕೈಹೊತ್ತು ಕುಳಿತ ಸಂದರ್ಭದಲ್ಲಿ ಆಶಾಕಿರಣವಾಗಿ ಹೊಳೆದದ್ದು ಭಾರತ. ಅದರ ಹಿಂದಿನ ಚಾಲಕ ಶಕ್ತಿ ಪ್ರಧಾನಿ ಶ್ರೀ ನರೇಂದ್ರ ಮೋದಿ. ದೇಶದ 120 ಕೋಟಿ ಜನರ ನೋವಿಗೆ ಸ್ಪಂದಿಸುತ್ತಾ ಸ್ಥಿತಪ್ರಜ್ಞರಾಗಿಯೇ ದಿಟ್ಟ ಕ್ರಮಗಳನ್ನು ಕೈಗೊಂಡವರು ನಮ್ಮ ಪ್ರಧಾನಿ. ಕೋವಿಡ್ ಆಕ್ರಮಣ ಹೆಚ್ಚುತ್ತಿದ್ದಂತೆ ಲಾಕ್ಡೌನ್ ಅನಿವಾರ್ಯವಾಯಿತು. ಇದರ ಪರಿಣಾಮ ತಗ್ಗಿಸಲು ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಮೂಲಕ ಕರ್ನಾಟಕದ 4 ಕೋಟಿಗೂ ಹೆಚ್ಚು ಮಂದಿಗೆ ಉಚಿತವಾಗಿ ಆಹಾರ ಧಾನ್ಯಗಳನ್ನು ವಿತರಿಸಿದರು. 1,610 ಕೋಟಿ ರೂಪಾಯಿ ಕೋವಿಡ್ ಪರಿಹಾರ ಪ್ಯಾಕೇಜ್ ಜೊತೆಗೆ ರಾಜ್ಯ ಬಿಜೆಪಿಯು 2.3 ಲಕ್ಷ ಕ್ಷೌರಿಕರು, 7.75 ಲಕ್ಷ ಆಟೋ ಕ್ಯಾಬ್ ಚಾಲಕರಿಗೆ ಪ್ರತ್ಯೇಕ 1,600 ಕೋಟಿ ರೂಪಾಯಿ ಪ್ಯಾಕೇಜ್ ನೀಡಿ ಅವರ ಬದುಕಿಗೆ ನೆರವಾಯಿತು. ಈ ಮಧ್ಯೆ ಕೋವಿಡ್ ಸಾಂಕ್ರಾಮಿಕಕ್ಕೆ ಶಾಶ್ವತ ಪರಿಹಾರ ಕಂಡುಹಿಡಿಯುವ ಮತ್ತು ಅದಕ್ಕೆ ಪೂರಕವಾಗಿ ನಮ್ಮ ಆರೋಗ್ಯ ವ್ಯವಸ್ಥೆಯನ್ನು ಸುಧಾರಿಸುವ ಕಾರ್ಯಗಳು ಆರಂಭವಾದವು. ದೇಶದಲ್ಲಿ ಒಂದೇ ಒಂದು ಕೋವಿಡ್ ಪ್ರಕರಣ ದಾಖಲಾಗುವ ಮುನ್ನ ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಸ್ಕ್ರೀನಿಂಗ್ ವ್ಯವಸ್ಥೆ ಆರಂಭವಾಗಿತ್ತು. ಪ್ರತಿದಿನ 5 ಲಕ್ಷ ಪಿಪಿಇ ಕಿಟ್ಗಳ ಉತ್ಪಾದನೆಗೆ ಅವಕಾಶ, 1,500ಕ್ಕೂ ಹೆಚ್ಚು ಆಮ್ಲಜನಕ ಉತ್ಪಾದಿಸುವ ಘಟಕಗಳ ಆರಂಭಕ್ಕೆ ಅನುಮೋದನೆ ನೀಡಿದ ಮೋದಿ ಅವರು ಜನರ ಜೀವ ಉಳಿಸಲು ಮುಂದಾದರು. ಜೊತೆಗೆ 2.34 ಕೋಟಿಗೂ ಹೆಚ್ಚು ಟೆಲಿಕನ್ಸಲ್ಟೇಷನ್ಸ್ ಹಾಗೂ 200 ಕೋಟಿಗೂ ಹೆಚ್ಚು ಡೋಸ್ ಲಸಿಕೆ ನೀಡಿ ವಿಶ್ವದ ಅತಿದೊಡ್ಡ ಲಸಿಕೆ ಕಾರ್ಯಕ್ರಮವನ್ನು ನಡೆಸಿದರು. ಪ್ರಧಾನಿಗಳು ಬೋಧಿಸಿದ ಟೆಸ್ಟಿಂಗ್, ಟ್ರೇಸಿಂಗ್, ಟ್ರೀಟ್ಮೆಂಟ್ ಮತ್ತು ಟೆಕ್ನಾಲಜಿ ಎಂಬ 5 ಟಿಗಳ ದಿವ್ಯ ಮಂತ್ರ ಕೋವಿಡ್ ವಿರುದ್ಧದ ಹೋರಾಟಕ್ಕೆ ಪರಿಣಾಮಕಾರಿ ಅಸ್ತ್ರವಾಯಿತು. ಇತ್ತ ನಮ್ಮದೇ ಸೆರಮ್ ಇನ್ಸ್ಟಿಟ್ಯೂಟ್, ಭಾರತ್ ಬಯೋಟೆಕ್ ಕೊರೋನಾಕ್ಕೆ ಕೋವಿಡ್ ಶೀಲ್ಡ್, ಕೋವ್ಯಾಕ್ಸಿನ್ ಎನ್ನುವ ಮದ್ದು ಅರೆದಾಗ ವಿಶ್ವವೇ ಭಾರತದ ಕಡೆ ಬೆರಗಿನಿಂದ ನೋಡಿತು. ಇದರ ಹಿಂದಿದ್ದ ಚೈತನ್ಯವೇ ಮೋದಿಜಿ. ಎಲ್ಲರಿಗೂ ಉಚಿತ ಲಸಿಕೆ ಎಂದು ಘೋಷಿಸಿದ್ದಲ್ಲದೆ ಅತ್ಯಂತ ಕಡಿಮೆ ಸಮಯದಲ್ಲಿ 220 ಕೋಟಿಗೂ ಹೆಚ್ಚು ಲಸಿಕೆಗಳನ್ನು ಯಶಸ್ವಿಯಾಗಿ ನೀಡಿದೆ. ಕರ್ನಾಟಕ ಒಂದರಲ್ಲೇ 12 ಕೋಟಿಗೂ ಹೆಚ್ಚು ಲಸಿಕೆ ನೀಡಲಾಗಿದೆ. ಇವಿಷ್ಟೇ ಅಲ್ಲ, ವಸುದೈವ ಕುಟುಂಬಕಂ ಎನ್ನುವುದನ್ನ ಪ್ರಧಾನಿಗಳು 100ಕ್ಕೂ ಹೆಚ್ಚು ದೇಶಗಳಿಗೆ ಲಸಿಕೆಯನ್ನು ಪೂರೈಸುವ ಮೂಲಕ ಜಾರಿ ಮಾಡಿದ್ದಾರೆ. ಹೀಗೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೋವಿಡ್ ಪರಿಸ್ಥಿತಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದರಿಂದ ದೇಶ ಆರ್ಥಿಕತೆಯಲ್ಲಿ ಗಣನೀಯ ಚೇತರಿಕೆ ಕಂಡಿತು. ಸಣ್ಣ ಮಧ್ಯಮ ಗಾತ್ರದ ಉದ್ಯಮಗಳಿಗೆ ಜೀವ ತುಂಬಲು, ಉದ್ಯೋಗ ಸೃಷ್ಟಿ ಮಾಡಲು 20 ಲಕ್ಷ ಕೋಟಿ ಪ್ಯಾಕೇಜ್ ಬಿಡುಗಡೆ ಮಾಡಿದರು. ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಯೋಜನೆಯಡಿಯಲ್ಲಿ ಎಂಎಸ್ಎಂಇಗಳಿಗೆ ಒಟ್ಟು 15,765 ಕೋಟಿ ಮೊತ್ತದ 8 ಲಕ್ಷಕ್ಕೂ ಹೆಚ್ಚು ಸಾಲವನ್ನ ಪ್ರಧಾನಿಗಳು ಘೋಷಿಸಿದರು. ಈ ಸಂದರ್ಭದಲ್ಲಿ ಬೀದಿ ವ್ಯಾಪಾರಿಗಳನ್ನ ಬೀದಿಗೆ ಬೀಳಲು ಬಿಡಲಿಲ್ಲ. ಕರ್ನಾಟಕದಲ್ಲಿ 41 ಲಕ್ಷ ಜನರಿಗೆ ಪ್ರಧಾನಮಂತ್ರಿ ಸ್ವನಿಧಿ ಅಡಿಯಲ್ಲಿ 5,000 ಕೋಟಿ ಸಾಲ ನೀಡಿದ್ದಾರೆ. ರಾಜ್ಯದಿಂದ 1,600 ಕೋಟಿ ಪರಿಹಾರ ದೊರೆತಿದ್ದರಿಂದ ಆರ್ಥಿಕ ಚೇತರಿಕೆಯಾಯಿತು. ಇದೆಲ್ಲದರ ಫಲಶ್ರುತಿ ಸಾಂಕ್ರಾಮಿಕ ವರ್ಷವಾಗಿದ್ದರೂ 2021-22 ದೇಶದಲ್ಲಿ $675 ಬಿಲಿಯನ್ ರಫ್ತು ವಹಿವಾಟಾಗಿದೆ. $84 ಬಿಲಿಯನ್ ವಿದೇಶಿ ನೇರ ಹೂಡಿಕೆಯನ್ನ ಆಕರ್ಷಿಸಿದೆ. ಕರ್ನಾಟಕವು ಇದರಲ್ಲಿ ಹಿಂದೆ ಬಿದ್ದಿಲ್ಲ. ಕೊರೋನಾಕ್ಕೆ ಸೆಡ್ಡು ಹೊಡೆದು 2021-22 7.9% ಆರ್ಥಿಕ ಪ್ರಗತಿ ಸಾಧಿಸಿದೆ. ಇದು ದೇಶದಲ್ಲೇ ಅತ್ಯಧಿಕ. ಅಂತೆಯೇ ಜಾಗತಿಕ ಸಾಂಕ್ರಾಮಿಕ ರೋಗದ ನಂತರವೂ 9.8 ಲಕ್ಷ ಕೋಟಿ ಮೊತ್ತದ ಹೂಡಿಕೆ ಕರ್ನಾಟಕದ ಕಡೆ ಹರಿದು ಬಂದಿದೆ. ಕೋವಿಡ್ ಬಿಕ್ಕಟ್ಟಿನ ಸಂದರ್ಭದಲ್ಲಿ ವಂದೇ ಭಾರತ್ ಮಿಷನ್ ಮೂಲಕ 1.83 ಕೋಟಿ ಅನಿವಾಸಿ ಭಾರತೀಯರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಅಂದರೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಸಮರ್ಥ ನಾಯಕತ್ವ, ದೂರದೃಷ್ಟಿಯಿಂದಾಗಿ ದೇಶದ ಅಭಿವೃದ್ಧಿಯ ನಾಗಾಲೋಟಕ್ಕೆ ಕೊರೋನಾ ಯಾವತ್ತೂ ಅಡ್ಡಿಯಾಗಿಲ್ಲ. ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ.